ಹಾಸನ ಜಿಲ್ಲೆಯ ವಿವಿಧೆಡೆ ಕಳೆದ ನಾಲ್ಕು ದಿನಗಳಿಂದ ಸುರಿತಾ ಇರತಕ್ಕಂಥ ಭಾರಿ ಮಳೆಗೆ ಜನಜೀವನ ಒಂದು ರೀತಿ ತತ್ತರವಾಗ್ಬಿಟ್ಟಿದೆ ಕೆರೆ ಕಟ್ಟೆಗಳೆಲ್ಲವೂ ಕೂಡ ಕೋಡಿ ಬಿದ್ದಿದೆ ಬಹುತೇಕ ರಾಜ್ಯದಲ್ಲಿ ಇದೇ ಪರಿಸ್ಥಿತಿ ಕೆರೆ ಕಟ್ಟೆಗಳೆಲ್ಲ ಕೋಡಿ ಬೀಳ್ತಾ ಇರತಕ್ಕಂಥದ್ದು ನೂರಾರು ಎಕರೆ ಪ್ರದೇಶ ಬೆಳೆ ನಾಶವಾಗಿದೆ ನೂರಾರು ಎಕರೆ ಬೆಳೆ ನಾಶವಾಗಿದೆ ಬೆಟ್ಟದ ಮೇಲಿಂದ ಕಲ್ಲುಗಳು ಉರುಳು ಬೀಳ್ತಾ ಇದ್ದು ಭಾರೀ ಆತಂಕ ಸದ್ಯಕ್ಕೆ ತಪ್ಪಿದೆ ಏನಾಗ್ತಾ ಇದೆ ಹಾಸನ ಜಿಲ್ಲೆಯಲ್ಲಿ ಅಂತ ನೋಡೋಣ ಹಾಸನದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ ಹಾಸನ ತಾಲೂಕಿನ ಕಿತ್ತಾನೆ ಗಾಣಿಗರ ಹೊಸಳ್ಳಿ ಮಾರಿಗುಡಿ ಕೊಪ್ಪಲು ಗ್ರಾಮದಲ್ಲಿ ಕೆರೆಗಳ ಏರಿ ಒಡೆದು ರೈತರ ಜಮೀನಿನ ಮೇಲೆ ನೀರು ಹರಿದಿದೆ ಇದರಿಂದ ಹೊಗೆಸೊಪ್ಪು ಭತ್ತ ಜೋಳ ಬಾಳೆ ಅಡಿಕೆ ಸೇರಿದಂತೆ ಅಪಾರ ಪ್ರಮಾಣದ ಬೆಳೆ ಕೊಚ್ಚಿ ಹೋಗಿದೆ ಹಾಗೆ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ರಾತ್ರಿ ಮಳೆಗೆ ಶ್ರವಣ ಬೆಳಗೊಳ ಸುತ್ತಮುತ್ತ ಗ್ರಾಮಗಳಿಗೆ ಜಲ ದಿಗ್ಬಂಧನವಾಗಿತ್ತು ಬೆಕ್ಕ ಗ್ರಾಮದ ಕೆರೆ ಏರಿ ಬಿರುಕುಗೊಂಡು ರಾತ್ರೋರಾತ್ರಿ ಮನೆಗಳಿಗೆ ನೀರು ನುಗ್ಗಿದ್ದು ಅಪಾಯದಲ್ಲಿ ಸಿಲುಕಿದ್ದ ಬಾಣಂತಿ ಒಂದೂವರೆ ತಿಂಗಳ ಮಗು ಸೇರಿ ಐದು ಮಂದಿಯನ್ನು ದೋಣಿ ಮೂಲಕ ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಿಸಿದ್ರು ಏಳು ಕಾಲಿಂದ ಶುರು ಆಗಿದ್ದು ಬೆಳಗಿನ ಜಾವ ಐದು ಐದುವರೆವರೆಗೂ ಬಂದಿದೆ ಅದರಿಂದ ಎಂಬತ್ತು ಇಂಚ್ ಮಳೆ ಆಗಿರಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇದೆ ನಮಗೆ ಪ್ರಮುಖವಾದ ಬೆಳೆ ಜೋಳ ಮತ್ತೆ ಅಡಿಕೆ ತೋಟ ಇದು ಜೋಳ ಎಲ್ಲ ಮುಗಿದು ಮುರಿದು ಆಳ ಇದೆ ನೋಡಿರಲ್ಲ ಕೆರೆ ಎಲ್ಲ ಕೊಚ್ಚಿ ಈಗಲೂ ನೀರು ಬರ್ತಾ ಇದೆ ತುಂಬಾ ಹಾನಿ ಆಗಿಬಿಟ್ಟಿದೆ ಇದರಿಂದ ನೋಡಬೇಕು ಏನು ಮಾಡಬೇಕು ಮುಂದೆ ಅಂತ ಇವತ್ತು ಜಿಲ್ಲಾ ಪಂಚಾಯತಿ ಮೆಂಬರು ಎಲ್ಲ ಬಂದಿದ್ದಾರೆ ನೋಡ್ಕೊಂಡು ಹೋಗಿದ್ದಾರೆ ಮುಂದೆ ಏನು ಮಾಡಬೇಕು ಅಂತ ನೋಡ್ಬೇಕು ಇನ್ನು ತಡರಾತ್ರಿ ಸುರಿದ ಮಳೆಗೆ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣ ಬೆಳಗೊಳದಲ್ಲಿರುವ ವಿಶ್ವವಿಖ್ಯಾತ ಐತಿಹಾಸಿಕ ಗೊಮ್ಮಟೇಶ್ ನೆಲೆಸಿರುವ ವಿಧ್ಯಗಿರಿ ಬೆಟ್ಟದಲ್ಲಿ ಕೋಟೆ ಕುಸಿದಿದ್ದು ಕೋಟೆ ಕಟ್ಟಲು ಬಳಸಿದ್ದ ಕಲ್ಲುಗಸ್ತಿ ಬೆಟ್ಟದಿಂದ ಕೆಳಗೆ ಉರುಳಿ ಬಿದ್ದಿವೆ ಆದರೆ ಮುಂಜಾನೆ ನಾಲ್ಕು ಗಂಟೆ ಸಮಯದಲ್ಲಿ ಈ ಘಟನೆ ನಡೆದಿದ್ದರಿಂದ ಭಾರೀ ಅನಾಹುತ ತಪ್ಪಿದಂತಾಗಿದೆ ಸದ್ಯ ಕೋಟೆ ಕುಸಿತಗೊಂಡಿರುವ ಪರಿಣಾಮ ಬೆಟ್ಟಕ್ಕೆ ಪ್ರವಾಸಿಗರ ನಿಷೇಧ ಹೇರಲಾಗಿದೆ ಘಟನಾ ಸ್ಥಳಕ್ಕೆ ಸ್ಥಳೀಯ ಶಾಸಕ ಸಿಎನ್ ಬಾಲಕೃಷ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಕೇಂದ್ರ ಪುರಾತತ್ವ ಇಲಾಖೆ ಅಧಿಕಾರಿಗಳೊಂದಿಗೆ ಫೋನ್ ಮೂಲಕ ಮಾತನಾಡಿ ಆದಷ್ಟು ಬೇಗ ದುರಸ್ತಿ ಕಾರ್ಯ ಕೈಗೊಳ್ಳುವಂತೆ ಸೂಚಿಸಿದ್ರು ಹಿಂದಗಿರಿಯ ಒಂದು ಬೆಟ್ಟದಲ್ಲಿ ಬಾಹುಬಲಿ ಸ್ವಾಮಿಯ ಸುತ್ತ ಹೊರಸುತ್ತಿನ ಒಂದು ಕಾಂಪೌಂಡ್ ಎಡ ಮತ್ತು ಬಲಭಾಗದಲ್ಲಿ ಸುಮಾರು ಇಪ್ಪತ್ತೈದು ಮೀಟರ್ ಇವತ್ತು ಕುಸ್ತು ಬಿದ್ದಿದೆ ಬೆಳಗ್ಗಿನ ಕಾಲಮಾನ ನಾಲ್ಕು ಗಂಟೆಗೆ ಘಟನೆ ನಡೆದಿದೆ ಎಂಬ ಮಾಹಿತಿ ನಮಗೆ ಲಭ್ಯವಾಗಿದೆ ಬಾಹುಬಲಿ ಸ್ವಾಮಿ ಮೂರ್ತಿಗೆ ಯಾವುದೇ ಅನಾಹುತ ಇಲ್ಲ ಈ ಬಲಭಾಗದಲ್ಲಿ ಈಗಾಗಲೇ ಗೋಡೆನೂ ಕೂಡ ಉಬ್ಬಿದೆ ಇವತ್ತು ಮಳೆ ಬಂದರೆ ಇನ್ನು ಕೂಡ ಅನಾಹುತ ಆಗುವಂತಹ ಸನ್ನಿವೇಶ ಇದೆ ಇವತ್ತು ಕೇಂದ್ರ ಪುರಾತತ್ವ ಇಲಾಖೆಯ ಬಹುಮುಖ್ಯವಾದಂತಹ ಜವಾಬ್ ಹಾಸನ ಜಿಲ್ಲೆಯಲ್ಲಿ ಸುರಿದ ಇಂತ ಭಾರಿ ಮಳೆಗೆ ಹೀಗೆ ಅನೇಕ ಅವಾಂತರಗಳು ಆಗಿವೆ ಜೊತೆಗೆ ರೈತರು ಕೂಡ ಬೆಳೆ ರಕ್ಷಿಸಿಕೊಳ್ಳಲು ಒದ್ದಾಡ್ತಾ ಇದ್ದಾರೆ ಕ್ಯಾಮರಾಮನ್ ನಾಗರಾಜ್ ಜೊತೆ ಶಶಿಧರ್ ಬಿಸಿ ಪಬ್ಲಿಕ್ ಟಿವಿ ಹಾಸನ